ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಸದ್ಯ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ರಾಜಕಾರಣದಲ್ಲಿದ್ದು ಹಸಿ ಬಿಸಿ ಟಾಪಿಕ್ ನಕಲಿ ಸಿಡಿ ಅಂತಿದ್ದ ರಮೇಶ್ ವಿರುದ್ಧ ಯುವತಿ ತಿರುಗಿ ಬಿದ್ದಿದ್ದಾಳೆ ನಾನು ನಿರಪರಾಧಿ ಅಂತ ಇರೋ ಸಾಹುಕಾರ್ ಸಿಡಿ ಕೇಸ್ನ ಎಸ್ಐಟಿ ಗೆ ತನಿಖೆ ಮಾಡ್ತಾ ಇದ್ದು ಇನ್ವೆಸ್ಟಿಗೇಷನ್ ಬೇಗ ಪಡ್ಕೊಳ್ತಾ ಇದೆ रमेश जारकिहोळी ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು ಅದೆಲ್ಲ ಮಾಡಿ ಇವಾಗ ಎಷ್ಟು ದೊಡ್ಡ ಶೆಡ್ ಇರ್ತದೆ ಆ ಹುಡುಗಿ ಎಷ್ಟು ಕೈಗೊಂಬೆ ಕೆಲಸ ಮಾಡ್ತಾ ತಿಳ್ಕೊಂಡ್ಬಿಡಿ ನಿಮಗೆ ಯಾವುದೇ ತರನಾದಂತದ್ದು ರಕ್ಷಣೆ ಇಲ್ಲ ನಿಮ್ಮೆಲ್ಲರಿಗೂ ಇಷ್ಟೇ ಕೇಳ್ಕೊಳ್ಳೋದು ನನ್ನ ರಕ್ಷಣೆ ಕೊಡಿ ಅಂತ ನಾನು ಭದ್ರತೆ ಕೂಡ ಕೇಳಿದಿನ ಅವರವರ ಕುಟುಂಬಕ್ಕೆ ಎಸ್ಐಟಿ ನೋಡ್ಕೊಳ್ತಾರೆ ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ದೂರು ಕೊಟ್ಟರು ಪೊಲೀಸರು ಎಫ್ಐಆರ್ ಕೂಡ ಹಾಕಿದ್ರು ಎಫ್ಐಆರ್ ಹಾಕಿದ ಅರ್ಧ ಗಂಟೆಯಲ್ಲೇ ಸಂತ್ರಸ್ತ ಯುವತಿ ವಿಡಿಯೋ ಹೊರಬಂತು ರಮೇಶ್ ಜಾರಕಿಹೊಳಿ ಅವರಿಂದ ಅನ್ಯಾಯ ಆಗಿದೆ ಜೀವ ಭಯವಿದೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ರು ಯುವತಿ ಹೇಳಿಕೆ ವೈರಲ್ ಆಗ್ತಿದ್ದಂತೆ ಎಸ್ಐಟಿ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನಿದ್ದೆಗೆಟ್ಟು ಸಂತ್ರಸ್ತೆಯ ಜಾಲವನ್ನ ಜಾಲಾಡುತ್ತಿದ್ದಾರೆ ವಿಚಾರಣೆಗೆ ಬರಲು ಸಂತ್ರಸ್ತೆಗೆ ನೋಟಿಸ್ ಸಂತ್ರಸ್ತೆ ಅಜ್ಜಿ ಅಪ್ಪ ಅಮ್ಮ ಸ್ನೇಹಿತರಿಗೂ ನೋಟಿಸ್ ಸಂತ್ರಸ್ತ ಯುವತಿ ವಿಡಿಯೋ ಬಿಟ್ಟ ಬೆನ್ನಲ್ಲೇ ಕಬ್ಬನ್ ಪಾರ್ಕ್ ಪೊಲೀಸರು ಎಸ್ಐಟಿ ಪೊಲೀಸರು ಟೀಮ್ ರಚನೆ ಮಾಡಿದ್ರು ರಾತ್ರೋರಾತ್ರಿ ಸಂತ್ರಸ್ತೆಗೆ ಸಂತ್ರಸ್ತೆ ಆಪ್ತರು ಸಂಬಂಧಿಕರು ಕುಟುಂಬಸ್ಥರಿಗೆ ನೋಟಿಸ್ ರೆಡಿಯಾಯಿತು ಬೆಳಗಾಗೋದ್ರೊಳಗೆ ಸಂತ್ರಸ್ತೆ ಎಲ್ಲಿದ್ರು ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ರು ಯಾರ್ಯಾರಿಗೆ ನೋಟಿಸ್ ಜಾರಿ ಸಿಡಿಯಲ್ಲಿರುವ ಸಂತ್ರಸ್ತ ಯುವತಿ ಸಂತ್ರಸ್ತೆಯ ಪೋಷಕರು ಸ್ನೇಹಿತರು ಸಂತ್ರಸ್ತೆ ವಾಸವಿದ್ದ ಪಿಜಿ ಮಾಲೀಕರು ವಿಜಯಪುರದ ಸಂತ್ರಸ್ತೆ ಅಜ್ಜಿ ಮನೆ ಇಷ್ಟು ಜನರಿಗೂ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ನೋಟಿಸ್ ನಲ್ಲಿ ಪೊಲೀಸರು ಇಂತದ್ದೇ ದಿನ ಇಷ್ಟು ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತ ಎಲ್ಲೂ ನಮೂದಿಸಿಲ್ಲ ಆದರೆ ದಿನೇಶ್ ಕಲ್ಲಹಳ್ಳಿ ಅವರು ಕೊಟ್ಟ ದೂರಿನ ಮೇರೆಗೆ ವಿಚಾರಣೆ ನಡೆಸುತ್ತಿದ್ದೇವೆ ಮುಂದಿನ ಕ್ರಮ ಕೈಗೊಳ್ಳಲು ತಮ್ಮ ಹೇಳಿಕೆಯನ್ನು ಪಡೆದುಕೊಳ್ಳುವುದು ಅನಿವಾರ್ಯವಾಗಿರುತ್ತೆ ಹಾಗಾಗಿ ನೋಟಿಸ್ ತಲುಪಿದ ನೋಟಿಸ್ ನೋಡಿದ ತಕ್ಷಣ ತುರ್ತಾಗಿ ಕಬ್ಬನ್ ಪಾರ್ಕ್ ಠಾಣಾ ಅಧಿಕಾರಿಯವರನ್ನು ಸಂಪರ್ಕಿಸಿ ಮೊಬೈಲ್ ಮೂಲಕ ಇಮೇಲ್ ಮೂಲಕ ಪೊಲೀಸ್ ಅಧಿಕಾರಿಯನ್ನು ಸಂಪರ್ಕಿಸಬಹುದು ವಿಚಾರಣೆ ನೀವೇ ದಿನಾಂಕ ಸಮಯ ಸ್ಥಳ ನಿಗದಿ ಮಾಡಿ ತಿಳಿಸಿದ್ರೆ ಅಧಿಕಾರಿಗಳೇ ಬಂದು ತಮ್ಮ ಹೇಳಿಕೆ ಪಡೆಯುತ್ತಾರೆ ನಿಮ್ಮ ಮನವಿಯಂತೆ ಸೂಕ್ತ ರಕ್ಷಣೆಯನ್ನು ಒದಗಿಸಲಾಗುವುದು ಇಂತಿ ವಿಚಾರಣಾಧಿಕಾರಿ ಬಿ ಮಾರುತಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಹೀಗೆ ಸಂತ್ರಸ್ತ ಯುವತಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬೆಂಗಳೂರಿನ ಮನೆ ಮಾಲೀಕರಿಗೆ ಯುವತಿ ಫೋನ್ ಮಾಡಿ ನನ್ನಿಂದ ತೊಂದರೆಯಾಗಿದೆ ಕ್ಷಮಿಸಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತಾನು ಯುವತಿ ಮಾತಾಡಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಪ್ರಕರಣದ ಬಗ್ಗೆ ಎಸ್ಐಟಿ ಅಧಿಕಾರಿ ಎಸಿಪಿ ಧರ್ಮೇಂದ್ರ ಅವರು ಸದಾಶಿವನಗರ ಠಾಣೆಗೆ ಬಂದು ಪ್ರಕರಣವನ್ನ ಎಸ್ಐಟಿ ಸುಪರ್ದಿಗೆ ಪಡೆದಿದ್ದಾರೆ ಬೆಂಗಳೂರಲ್ಲೇ ಇದ್ದಾರ ಸಂತ್ರಸ್ತ ಯುವತಿ ಸಂತ್ರಸ್ತ ಯುವತಿ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಎಸ್ಐಟಿ ಸಂತ್ರಸ್ತೆಗೆ ಹುಡುಕಾಟ ನಡೆಸಿದ್ರು ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಸಂತ್ರಸ್ತೆ ಇದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಇನ್ನು ಸಿಡಿ ಪ್ರಕರಣದ ಇಬ್ಬರು ಸೂತ್ರಧಾರಿಗಳು ನಾಪತ್ತೆಯಾಗಿದ್ದು ಫೋನ್ ಟವರ್ನಲ್ಲಿ ಪ್ರತಿದಿನ 200 ಕಿಲೋಮೀಟರ್ ಪ್ರಯಾಣ ಮಾಡುತ್ತಿದ್ದಾರೆ ಒಂದೇ ಸ್ಥಳದಲ್ಲಿ ಇಲ್ಲ ಅನ್ನೋ ಮಾಹಿತಿನೂ ಸಿಕ್ಕಿದ್ದು ಅವರನ್ನು ವಶಕ್ಕೆ ಪಡೆಯುವುದಕ್ಕೂ ಎಸ್ಐಟಿ ಹರಸಾಹಸ ಪಡುತ್ತಿದೆ ಇನ್ನು ಸಿಡಿ ವಿಷಯದಲ್ಲಿ ಸಿದ್ದರಾಮಯ್ಯ ನಾಳೆ ಸದನದಲ್ಲಿ ಮಾತಾಡ್ತೀನಿ ಅಂತ ಸವಾಲು ಹಾಕಿದ್ರೆ ನಾವು ರೆಡಿಯಾಗಿದ್ದೀವಿ ಅಂತ ಯಡಿಯೂರಪ್ಪ ಟಾಂಗ್ ಕೊಟ್ರು ಬಜೆಟ್ ಮೇಲೆ ಇನ್ನೂ ಚರ್ಚೆ ಆಗಿಲ್ಲ ನಾನು ಸೋಮವಾರ ಬಜೆಟ್ ಮೇಲೆ ಮಾತಾಡ್ತೀನಿ ಅದಾದಮೇಲೆ ಬೇರೆ ಬೇರೆ ವಿಷಯಗಳಿದ್ದಾವೆ ಸೊ ಅದು ಅವರು ಏನೇನು ಪ್ರಸ್ತಾಪ ಮಾಡ್ತಾರೆ ಅದನ್ನು ವಿರೋಧ ಪಕ್ಷ ನಾಯಕರನ್ನ ಸ್ವಾಗತ ಮಾಡ್ತೇನೆ ದಯಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರನೂ ಕೊಡಿ ಏನು ಮಾಡುವ ಒಂದು ಸಲಹೆಯನ್ನು ಕೊಡಿ ಅದನ್ನು ನಾನು ಮಾಡೋದಕ್ಕೆ ಸಿದ್ಧ ಇದ್ದೇನೆ ಅನ್ನೋ ಭರವಸೆ ಕೂಡ ಈ ಮಧ್ಯೆ ರಾಜ್ಯ ಮಹಿಳಾ ಆಯೋಗ ಸಂತ್ರಸ್ತೆಗೆ ರಕ್ಷಣೆ ಕೊಡುತ್ತೆ ಅಂತ ಪ್ರಮೀಳಾ ನಾಯ್ಡು ಹೇಳಿದ್ರೆ ಸಂತ್ರಸ್ತೆ ಹುಟ್ಟೂರಿನ ಜನ ಆಕೆ ನಮ್ಮೂರಿಗೆ ಬರಲಿ ನಾವಿದ್ದೀವಿ ಭಯ ಬೇಡ ಅಂತ ಅಭಯ ಕೊಟ್ಟಿದ್ದಾರೆ ಆತ್ಮಹತ್ಯೆ ಒಂದೇ ಎಲ್ಲದಕ್ಕೂ ಸಲ್ಯೂಷನ್ ಅಲ್ಲ ಅದರಿಂದ ಆಕೆ ಧೈರ್ಯದಿಂದ ಇದನ್ನ ಎದುರಿಸಬೇಕು ಮಹಿಳಾ ಈಗ ಖಂಡಿತವಾಗ್ಲೂ ಆಕೆ ರಕ್ಷಣೆಗೆ ನಾವು ಇರ್ತೀವಿ ನಮ್ಮ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಅಂತಂದು ನೀವೆಲ್ಲದರೂ ಕೂಗಬೇಡ್ರಿ ಖಂಡಿತ ನಾವು ಗುಡೂರು ಗ್ರಾಮದವರು ನಿಮ್ಮ ಜೊತೆ ಇರ್ತೀವಿ ಸದ್ಯಕ್ಕೆ ಸಿಡಿ ಪ್ರಕರಣದಲ್ಲಿ ಸಾಹುಕಾರಿಗೆ ಸಂಕಷ್ಟ ಎದುರಾಗಿದೆ ಸಂತ್ರಸ್ತ ಯುವತಿಯ ಒಂದು ಹೇಳಿಕೆ ರಮೇಶ್ ಜಾರಕಿಹೊಳಿಗೆ ಮುಳುವಾಗಿದೆ ಸಂತ್ರಸ್ತೆ ಎಸ್ಐಟಿ ವಿಚಾರಣೆಗೆ ಬರ್ತಾರಾ ಯಾವಾಗ ಬರ್ತಾರೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಟ್ಟಹಾಸ ಮುಂದುವರಿತಾರೆ ಚೀನಾ ಕೊರೋನಾ ಅಟ್ಟಹಾಸ ಬೆನ್ನಲ್ಲೇ ಬ್ರಿಟನ್ ಸೌತ್ ಆಫ್ರಿಕಾ ರೂಪಾಂತರಿ ಕೊರೋನಾ ರಣಕ್ಕೆ ಹಾಕ್ತಾ ಇದೆ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಮಹಾರಾಷ್ಟ್ರದಲ್ಲಿರುವಂತೆ ರಾಜ್ಯದಲ್ಲೂ ಮತ್ತೆ ಲಾಕ್ಡೌನ್ ಮಾತು ಕೇಳಿ ಬರ್ತಿದೆ ಸಾಮಾಜಿಕ ಅಂತರವನ್ನ ಮಾಸ್ಕ್ಗಳನ್ನು ಧರಿಸುವಂತ ಕೆಲಸ ಮಾಡಿ ಕೋವಿಡ್ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಲಾಕ್ಡೌನ್ ಆಗಬಾರದು ಅಂತ ಇದ್ರೆ ಜನ ಸಹಕರಿಸಬೇಕು ಕಾನೂನು ಕ್ರಮವನ್ನು ತಗೊಳ್ತೇವೆ ಹಿಂದೆ ಎಲ್ಲ ಸಫರ್ ಮಾಡಿದ್ದೇವೆ
ಸಮಾಧಾನದಿಂದ ನಿಟ್ಟುಸಿರು ಬಿಡ್ತಾ ಇದ್ದ ಹೊತ್ತಲ್ಲೇ ಮತ್ತೆ ಸುನಾಮಿಯಂತೆ ನುಗ್ಗಿ ಬರ್ತದೆ ಕೊರೋನಾ. ಕಡಿಮೆ ಆಯ್ತು ಅನ್ನೋ ಕೂಗು ಕೇಳಿ ಬರ್ತಿದ್ದ ಟೈಮ್ನಲ್ಲಿ ಕುತ್ತು ತರೋಕೆ ರೆಡಿಯಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಇಳಿತಾ ಇದೆ ಅಂತಿದ್ದ ಹೊತ್ತಲ್ಲೇ ದಿನೇ ದಿನೇ ನೂರರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಆತಂಕವನ್ನ ದುಪ್ಪಟ್ಟು ಮಾಡ್ತದೆ. ಫೆಬ್ರವರಿ 13ರಲ್ಲಿದ್ದ ಸೋಂಕಿನ ಬರೋಬ್ಬರಿ 2ರಷ್ಟು ಸೋಂಕು ಇದೀಗ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಸದ್ದು ಶುರುವಾಗಿದೆ. ಸಾವಿರ ದತ್ತ ಕೊರೋನಾ ಸೋಂಕಿನ ಹಾವಳಿ, ಜನ ಮೈಮರೆತರೆ ಮತ್ತೆ ಲಾಕ್ಡೌನ್ ಜಾರಿ. ಎಸ್, ಕೊರೋನಾ ಕಡಿಮೆ ಆಯ್ತು ಅಂತ ಆತಂಕ ಕಡಿಮೆ ಆಗ್ತಾ ಇದ್ದ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಬ್ಬರ ಶುರುವಾಗಿದೆ. ಫೆಬ್ರವರಿ 13ರಿಂದ 400ರಷ್ಟಿದ್ದ ಕೊರೋನಾ ಸೋಂಕು ಇದೀಗ 1000 ಗಡಿಯತ್ತ ನುಗ್ತಾ ಇದೆ. ಬರೋಬ್ಬರಿ 2 ಪಟ್ಟು ಸೋಂಕು ಹೆಚ್ಚಾಗ್ತಾ ಇದ್ದು ಸಿಎಂ ಲಾಕ್ಡೌನ್ ಮುನ್ಸೂಚನೆ ಕೊಟ್ಟಿದ್ದಾರೆ. ಜನ ಮೈಮರೆತರೆ ಮತ್ತೆ ಲಾಕ್ಡೌನ್ ತರಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ತಜ್ಞರ ಸಭೆ ಕರೆದಿದ್ದು ಸಮಾರಂಭಗಳಿಗೂ ಕಠಿಣ ರೂಲ್ಸ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಕೋವಿಡ್ ನಮ್ಮ ಕೈ ಮೀರಿ ಹೋಗ್ತಾ ಇದೆ. ದಿನೇ ದಿನೇ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾಳೆ 5 ಗಂಟೆಗೆ ತಜ್ಞರ ಸಮಿತಿ ಕರೆದಿದ್ದೇನೆ. ನಾನು ಜನರಲ್ಲಿ ಇಷ್ಟೇ ವಿನಂತಿ ಮಾಡುವಂತದ್ದು, ಲಾಕ್ಡೌನ್ ಆಗಬಾರದು ಅಂತ ಇದ್ರೆ, ಎಲ್ಲ ವ್ಯವಹಾರಗಳಿಗೆ ನಡೆಯುವಂತೆ ಮುಂದುವರಿಬೇಕು ಅಂತಿದ್ರೆ ಜನ ಸಹಕರಿಸಬೇಕು, ಮಾಸ್ಕ್ ಹಾಕಲೇಬೇಕು, ಅಂತರವನ್ನು ಕಾಯ್ದುಕೊಳ್ಬೇಕು. ಇನ್ ಮುಂದೆ ಮದುವೆ ಸಭೆ ಸಮಾರಂಭಗಳಲ್ಲಿ ಎಷ್ಟು ಜನ ಇರಬೇಕು ಅಂತ ನಿಗದಿ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿರಕ್ ಬಿಡಲ್ಲ, ಕಾನೂನಂತ ಕ್ರಮವನ್ನು ತಗೊಳ್ತೇವೆ. ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಂಡು ಜನ ಸಹಕರಿಸಿದ್ರೆ ಲಾಕ್ಡೌನ್ ಮಾಡದೇನೆ ಇದನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ವಿಶ್ವಾಸ ನನಗಿದೆ. ಜನ ಸಹಕರಿಸಿ ಇಲ್ಲಿಗೆ ಇದು ಕಂಟ್ರೋಲ್ ಆದರೆ ನಾವು ಲಾಕ್ಡೌನ್ ಮಾಡಬೇಕು ಅಂತಿಲ್ಲ. ವ್ಯವಹಾರಗಳು ಮತ್ತೊಂದು ಮುಗ್ದೊಂದೆಲ್ಲ ತೊಂದರೆ ಆಗುತ್ತೆ. ಹಿಂದೆ ಎಲ್ಲ ಸಫರ್ ಮಾಡಿದ್ದೇವೆ, ಇದಕ್ಕೆ ಅವಕಾಶ ನಾನು ಕೊಡಲ್ಲ. ಆದ್ರೆ ಅದಕ್ಕೆ ಜನರ ಸಹಕಾರ ಬೇಕಷ್ಟೆ. ಕೇಳಿದ್ರಲ್ಲ, ಹಿಂದೆ ಸಫರ್ ಪಟ್ಟಿದ್ದೇವೆ, ಹೀಗಾಗಿ ಲಾಕ್ಡೌನ್ ಬೇಡ ಅಂದ್ರೆ ಜನ ಸಹಕರಿಸಬೇಕು ಅಂತ ಸಿಎಂ ಎಚ್ಚರಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಪ್ರತಿದಿನ 15,000 ದಾಟ್ತಿದ್ದು ರಾಜ್ಯದಲ್ಲಿ ಹೆಮ್ಮಾರಿಯ ಅಟ್ಟಹಾಸ ಜೋರಾಗ್ತಾ ಇದೆ. ಮಾರ್ಚ್ 11ರಂದು ರಾಜ್ಯದಲ್ಲಿ ಕೊರೋನಾ ಸೋಂಕು 400 ಆರಿತ್ತು. ಮರುದಿನಕ್ಕೆ ಇದು ಡಬಲ್ ಆಗೋಯ್ತು. ಮಾರ್ಚ್ 12ರಂದು ಬರೋಬ್ಬರಿ 833 ಕೊರೋನಾ ಸೋಂಕು ದಾಖಲಾಯಿತು. ಮಾರ್ಚ್ 13ರಂದು 921 ಕೇಸ್ಗಳು ಕಾಣಿಸಿಕೊಂಡು 1000ದತ್ತ ಸಮೀಪಿಸಿಬಿಡ್ತು. ಇಲ್ಲಿ ಎಲ್ಲರ ಹುಬ್ಬೇರುವಂತೆ ಮಾಡುವುದು, ಕಳೆದ ತಿಂಗಳ 13ರಂದು 419 ಕೇಸ್ ಒಂದೇ ತಿಂಗಳ ಅಂತರದಲ್ಲಿ 921 ಏರಿದ್ದು. ನೆರೆಯ ಮಹಾರಾಷ್ಟ್ರ, ಕೇರಳ, ಆಂಧ್ರದಂತೆ ದಿನೇ ದಿನೇ ಸೋಂಕು ಜಾಸ್ತಿ ಆಗ್ತಾ ಇದ್ದು ರಾಜ್ಯದಲ್ಲಿ 2ನೇ ಅಲೆಯ ಮುನ್ಸೂಚನೆ ನೀಡಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೊರೋನಾ ಗಟ್ಟಿಯಾಗಿ ಕಾಲೂರ್ತಾ ಇದೆ. ಜನ ನೆಗ್ಲೆಕ್ಟ್ ಮಾಡದಷ್ಟು COVID-19 ವೈರಸ್ ಭದ್ರವಾಗಿ ಬೇರೂರ್ತಾ ಇದೆ. ಮಹಾನಗರಿ ಬೆಂಗಳೂರಿನಲ್ಲಿ ಮಾರ್ಚ್ 11ರಂದು 492 ಇದ್ದ ಕೊರೋನಾ ಸಂಖ್ಯೆ ನೆಕ್ಸ್ಟ್ ಡೇಗೆ 526 ಜಿಗಿತು. ಮಾರ್ಚ್ 13ಕ್ಕೆ ಈ ಸಂಖ್ಯೆ 630 ಏರ್ಬಿಡ್ತು. ಸೋಂಕಿನ ಸುಳಿಯಲ್ಲಿ ಹೆಚ್ಚೆಚ್ಚು ಮಂದಿ ಸಿಲುಕ್ತಾ ಇರುವುದು ಟೆನ್ಷನ್ ತಂದಿಟ್ಟಿದೆ. ಇನ್ನು ಕಳೆದೊಂದು ತಿಂಗಳ ಲೆಕ್ಕ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಫೆಬ್ರವರಿ 13ರಂದು ಸಿಟಿಯಲ್ಲಿ 258 ಮಂದಿಗೆ ಕೊರೋನಾ ಸೋಂಕು ತಗುಲಿತ್ತು. ಆದ್ರೆ ಮಾರ್ಚ್ 13ರ ವೇಳೆಗೆ ಈ ಸಂಖ್ಯೆ ಡಬಲ್ ಆಗಿದ್ದು ಬರೋಬ್ಬರಿ 630 ಕೇಸ್ ದಾಖಲಾದವು. ಯಾಮಾರಿದ್ರೆ ಯಮಲೋಕ ಅನ್ನೋ ಹಾಗೆ ನಿರ್ಲಕ್ಷ್ಯ ವಹಿಸಿದ್ರೆ ಮತ್ತೆ ನೈಟ್ ಕರ್ಫ್ಯೂ, ಲಾಕ್ಡೌನ್ ನೋಡ್ಬೇಕಾಗುತ್ತೆ. ಈಗಾಗಲೇ ನೆರೆಯ ಮಹಾರಾಷ್ಟ್ರ ಇದಕ್ಕೆ ಸಾಕ್ಷಿಯಾಗಿದೆ. ಹೀಗಾಗಿ ಸಾಮಾಜಿಕ ಅಂತರ, ಮಾಸ್ಕ್ ಧಾರಣೆಯಂತಹ ನಿಯಮ ಪಾಲಿಸಬೇಕಾಗಿದೆ. ಈಗಾಗಲೇ ಜನ ಮಾಸ್ಕ್ ಹಾಕಲು ನಿರ್ಲಕ್ಷ್ಯ ತೋರ್ತಾ ಇದ್ದು ದಂಡ ಹೆಚ್ಚಿಸಲು ಸಹ ಚಿಂತನೆ ಮಾಡಲಾಗಿದೆ. ಒಟ್ಟಾರೆ ನಾಳಿನ ಸಿಎಂ ಸಭೆಯಲ್ಲಿ ತಜ್ಞರು ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ ಗೊತ್ತಿಲ್ಲ. ಆದ್ರೆ ಲಾಕ್ಡೌನ್ ಆಗದಂತೆ ನೋಡಿಕೊಳ್ಳುವ ಕೀ ನಮ್ಮ ಕೈಯಲ್ಲೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ಸಹ ರಾಜ್ಯದಲ್ಲಿ ಸೋಂಕು ಏರಿಕೆ ಕಂಡಿದೆ. ಇಂದು 934 ಕೊರೋನಾ ಪ್ರಕರಣಗಳು ದಾಖಲಾಗಿವೆ. ಸೋ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇದ್ದು ಆತಂಕನೂ ಹೆಚ್ಚಾಗ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ಮತ್ತೆ ತಿರುಗಿ ಬಿದ್ದಿವೆ. ಶಿಕ್ಷಣ ಸಚಿವರ ಧೋರಣೆ ಖಂಡಿಸಿ ರೂಪ್ಸ ರಾಂಗ್ ಆಗಿದೆ. ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಮತ್ತೆ ಎಚ್ಚರಿಕೆ ಕೊಟ್ಟು ಡೆಡ್ಲೈನ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ರೂಪ್ಸ ಮಾರ್ಚ್ 23ಕ್ಕೆ ಡೆಡ್ಲೈನ್ ಕೊಟ್ಟು ಎಚ್ಚರಿಕೆ. ಸರ್ಕಾರ ಭರವಸೆ ಈಡೇರಿಸಿಲ್ಲ ಅಂತ ಖಾಸಗಿ ಶಾಲೆ ಒಕ್ಕೂಟ ರೂಪ್ಸ ಮತ್ತೆ ರಾಂಗ್ ಆಗಿದೆ. ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳು ಮಾರ್ಚ್ 23ರಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿವೆ. ಇಲ್ಲದಿದ್ರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಗುಡುಗಿದ್ದಾರೆ. ಇಷ್ಟಕ್ಕೂ ರೂಪ್ಸ ಬೇಡಿಕೆಗಳೇನು ಅಂತ ನೋಡಿದ್ರೆ,
ಸರ್ಕಾರ ಈಗಾಗಲೇ ಶೇಕಡಾ 30% ಶುಲ್ಕ ಕಡಿತ ಮಾಡಿದೆ. ಅದರಂತೆ ಶೇಕಡಾ 70% ಬೋಧನಾ ಶುಲ್ಕವನ್ನ ಪೋಷಕರು ಕಟ್ಟಬೇಕು. ಆದರೆ ಇದುವರೆಗೂ ಕೆಲ ಪೋಷಕರು ಫೀಸ್ ಕಟ್ಟಿಲ್ಲ. ಹಾಗಾಗಿ ಅಂತಹ ಪೋಷಕರಿಗೆ ಶೇಕಡಾ 70% ಶುಲ್ಕ ಕಟ್ಟುವಂತೆ ಸರ್ಕಾರವೇ ಸೂಚಿಸಬೇಕು ಅಂತ ಒತ್ತಾಯಿಸಿದರು. 1995ರಿಂದ 2005ರವರೆಗಿನ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು. ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಆದೇಶದಿಂದ 10,000 ಶಾಲೆಗಳು ಬಂದ್ ಆಗಲಿವೆ. ಈ ವಿಚಾರದಲ್ಲಿ ಸರ್ಕಾರ ಪುನರ್ ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಖಾಸಗಿ ಶಾಲಾ ಶಿಕ್ಷಕರಿಗೂ ಪರಿಹಾರ ನೀಡಬೇಕು. ಬಿಸಿಯೂಟ ಯೋಜನೆಯನ್ನ ಅನುದಾನರಹಿತ ಶಾಲಾ ಮಕ್ಕಳಿಗೂ ಸಿಗುವಂತೆ ಕಾರ್ಯಕ್ರಮ ವಿಸ್ತರಿಸಬೇಕು. ಖಾಸಗಿ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಬೇಕು ಎಂಬ ಬೇಡಿಕೆಗಳನ್ನಿಟ್ಟಿದ್ದಾರೆ. ಈ ಬಗ್ಗೆ ಇಂದು ರುಪ್ಸಾ ಸಭೆ ಮಾಡಿ ಶೀಘ್ರವೇ ಸರ್ಕಾರ ಸ್ಪಂದಿಸದಿದ್ದರೆ ಮಾರ್ಚ್ 23ರ ನಂತರ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಮೊದಲನೇದಾಗಿ ಫೀಸಿನ ವಿಚಾರದ ಗೊಂದಲವನ್ನ ಸರ್ಕಾರ ನಿವಾರಣೆ ಮಾಡಬೇಕು. 70% ಫೀಸಸ್ ಅನ್ನ ಕಟ್ಟಬೇಕು ಅನ್ನೋ ವಿಚಾರದಲ್ಲಿ ಸ್ಪಷ್ಟವಾಗಿ ನಿರ್ದೇಶನವನ್ನ ನೀಡಬೇಕು. ಅನುದಾನ ರಹಿತ ಕನ್ನಡ ಅನುದಾನ ರಹಿತ ಶಾಲೆಗಳಿಗೆ ನಾವು ಅನುದಾನ ಕೊಡ್ತೀವಿ ಅಂತ ಹೇಳಿದಂತಹ ಸರ್ಕಾರ ಮಾತಿಗೆ ತಪ್ಪಿತ್ತೆ, ನಮ್ಮ ಮಿನಿಸ್ಟರ್ ಮಾತಿ ತಪ್ಪಿದರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವ್ರ ಮನೆ ಮುಂದೆ ಕೂತ್ಕೊಳ್ತೀವಿ. 23 ಒಳಗೆ ನಮ್ಮ ಬೇಡಿಕೆಗಳನ್ನೆಲ್ಲ ಸರ್ಕಾರದ ಮುಂದೆ ಇಡ್ತೀವಿ. ಒಂದು ವೇಳೆ ಬೇಡಿಕೆ ಈಡೇರಿಸ್ತಾ ಇದ್ರೆ 23 ನಂತರ ಇದೇ ರೀತಿ ಒಂದು ದೊಡ್ಡ ಮಟ್ಟದ ಸಭೆ ನಡೆಯುತ್ತವತ್ತು. ಶೇಕಡಾ 30% ಶುಲ್ಕ ಕಡಿತ ಮಾಡಿದ್ದ ಸರ್ಕಾರದ ನಿರ್ಧಾರಕ್ಕೆ ರುಪ್ಸಾ ಬೆಂಬಲ ಸೂಚಿಸಿತ್ತು. ಆದರೆ ಈಗ ಪೋಷಕರು ಫೀಸ್ ಕಟ್ಟಿಲ್ಲ. ಅವರಿಗೆ ನೀವೇ ಸೂಚನೆ ನೀಡಿ, ಜೊತೆಗೆ 1ರಿಂದ 5ನೇ ತರಗತಿ ಆರಂಭಕ್ಕೆ ಅನುಮತಿ ನೀಡಿ ಅನ್ನುವ ಹಲವು ಬೇಡಿಕೆಗಳನ್ನ ಇಟ್ಟಿದೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಮಾರ್ಚ್ 23ಕ್ಕೆ ಡೆಡ್ಲೈನ್ ಕೊಟ್ಟಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೋ ಕಾದು ನೋಡಬೇಕು. ಶರಣು ಹಂಪಿ, News 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿದ ಚಿಕ್ಕ ಬ್ರೇಕ್ ಆದ್ಮೇಲೆ ಸದ್ಯ ರಾಜ್ಯದ ಸಿನಿರಂಗದಲ್ಲಿ ಸದ್ದು ಮಾಡ್ತಾ ಇರೋ ಸಿನಿಮಾ ಕೊರೋನಾ ಕಾಲದಲ್ಲೂ ಲಾಂಗ್ ಗ್ಯಾಪ್ ಬಳಿಕ ಥಿಯೇಟರ್ಗಳಲ್ಲಿ ಅಬ್ಬರಿಸ್ತಾ ಇದೆ. ಆದ್ರೆ ಶರವೇಗದಲ್ಲಿ ನುಗ್ತಾ ಇರೋ ರಾಬರ್ಟ್ನ ವೇಗಕ್ಕೆ ಪೈರಸಿ ಕಾಟ ಅಡ್ಡಿಯಾಗಿದೆ. ಪೈರಸಿ ಪಿಶಾಚಿಯೊಬ್ಬ ಸಿಕ್ಕಿ ಬಿದ್ದಿದ್ದು ಸಿನಿ ತಂಡ ಪೈರಸಿ ಆಟಕ್ಕೆ ಬ್ರೇಕ್ ಹಾಕಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸಿನಿಮಾ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸುತ್ತಿದೆ. ಕೊರೋನಾ ಕಾಟದಲ್ಲೂ ಸಿನಿಪ್ರಿಯರು ಥಿಯೇಟರ್ಗೆ ನುಗ್ಗಿದ್ದು ರಾಬರ್ಟ್ಗೆ ಜೈಕಾರ ಹಾಕ್ತಿದ್ದಾರೆ. 1 ವರ್ಷದ ಬಳಿಕ ಬೆಳ್ಳಿ ಪರದ ಮೇಲೆ ಮಿಂಚುತ್ತಿರೋ ಸಿನಿಮಾ ದಚ್ಚು ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದೆ. ಹಿಡಿದು ಸಾಂಗ್ ಸಿನಿಮಾವರೆಗೂ ಭಾರಿ ಕುತೂಹಲ ಮೂಡಿಸಿದ ರಾಬರ್ಟ್ ಕಳೆದ 3 ದಿನದಲ್ಲಿ 40 ಕೋಟಿಗೂ ಹೆಚ್ಚು. ರಾಬರ್ಟ್ ಗಲ್ಲಾಪೆಟ್ಟಿಗೆ ಧೂಳೆಬ್ಬಿಸುತ್ತಿದ್ದು ಈ ಸಿನಿಮಾಗೆ ಪೈರಸಿ ಕಾಟ ಕೊಡ್ತಿದೆ. ಸಿನಿಮಾ ರಿಲೀಸ್ ಆದ ದಿನದಿಂದ ವಿಡಿಯೋ ಲಿಂಕ್ಗಳು ಹರಿದಾಡ್ತಿದ್ದು ರಾಬರ್ಟ್ ಟೀಮ್ ಕಂಗೆಟ್ಟು ಹೋಗಿತ್ತು. ಇದೀಗ ಪೈರಸಿ ಪಿಶಾಚಿಯೊಂದು ತಗ್ಲಾಕೊಂಡಿದೆ. ರಾಬರ್ಟ್ ಪೈರಸಿ ಕೋರನಿಗೆ ಖಾಕಿ ಡ್ರಿಲ್, ಯಜಮಾನನ ಫ್ಯಾನ್ಸ್ ಕೈಗೆ ತಗ್ಲಾಕೊಂಡ ಕಿಡಿಗೇಡಿ. ನಾವು ನೋಡಕ್ ಮಾತ್ರ ಕ್ಲಾಸ್. ಪೈರಸಿ ಮಾಡಬೇಡಿ, ಮಾಡಿದ್ರೆ ಅದರ ಎಫೆಕ್ಟು ಆಫ್ಟರ್ ಎಫೆಕ್ಟ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ವಾರ್ ಗಿಡದ್ರೆ ಫುಲ್ ಮಾಸು. ಪೈರಸಿ ಮಾಡಿದವರನ್ನ ಮಾತ್ರ ಬಿಡಲ್ಲ ಅಂತ ಪ್ರೊಡ್ಯೂಸರ್ ಉಮಾಪತಿ ಎಚ್ಚರಿಸಿದ್ರು. ಆದ್ರೂ ಕಿಡಿಗೇಡಿಗಳು ಸಿನಿಮಾ ಪೈರಸಿ ಮಾಡಿ ರಾಬರ್ಟ್ ವೇಗಕ್ಕೆ ಅಡ್ಡಿಯಾಗಿದ್ರು. ಆದ್ರೀಗ ಪೈರಸಿ ಕಿಡಿಗೇಡಿಯೊಬ್ಬ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ದಾನೆ. ಅವನೇ ಈ ವಿಶ್ವನಾಥ. ವಾಟ್ಸಪ್ ಅಲ್ಲಿ ಹರಿದಾಡುತ್ತಿದ್ದ ಲಿಂಕ್ ಬೆನ್ನು ಬಿದ್ದ ದರ್ಶನ್ ಅಭಿಮಾನಿಯೊಬ್ಬ HD ಗುಣಮಟ್ಟದ ವಿಡಿಯೋ ಕೊಡುವಂತೆ ಕೇಳಿದ್ದಾನೆ. ಹೆಚ್ಚು ಹಣ ನೀಡಿದ್ರೆ HD ಪ್ರಿಂಟ್ ಕೊಡೋದಾಗಿ ಈ ವಿಶ್ವನಾಥ್ ಹೇಳಿದಾನೆ. ಹಣ ಕೊಡೋದಾಗಿ ಹೇಳಿ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ ಬಳಿ ಕರೆಸಿಕೊಂಡು ವಿಶ್ವನಾಥನನ್ನ ದರ್ಶನ್ ಫ್ಯಾನ್ಸ್ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕಿದ್ರು. ಸಿನಿಪ್ರಿಯರು ಅಲ್ಲಿ ಯಾರು ಕೊಡ್ತಾ ಇದಾರೆ ಅವ್ರನ್ನ ಕರೆಸ್ಕೊಳ್ತಾರೆ ಯಾವ ರೀತಿ ಏನು ಅಂತ ಕೇಳಿದಾಗ ಅದನ್ನ HD ಫಾರ್ಮ್ಯಾಟ್ ಅಲ್ಲಿ ಕೊಡ್ಬೇಕಂದ್ರೆ 5,000 ರೂಪಾಯಿ ಆಗುತ್ತೆ ಅಂತ ಹೇಳಿದಾಗ ಅವನ್ನ ಪ್ರಸನ್ನ ಥಿಯೇಟರ್ ಹತ್ರ ಕರೆಸ್ಕೊಳ್ತಾರೆ. ಸಾಯಂಕಾಲ ಅಲ್ಲಿ ಚೆಕ್ ಮಾಡಿದಾಗ ಅವನು ಬೇರೆಯವರಿಂದ ಅದನ್ನ ರಿಸೀವ್ ಮಾಡ್ಕೊಂಡಿದ್ದು ಕಂಡು ಬರ್ತದೆ. ಆದ್ರಿಂದ ಇಲ್ಲಿಗೆಲ್ಲ ಆಗಿ ಇದನ್ನ ಶೇರ್ ಮಾಡ್ತಿರೋ ಬಗ್ಗೆ ಫಿಲ್ಮ್ನ ಪ್ರೊಡಕ್ಷನ್ ಟೀಮ್ಗೆ ಗಮನ ತಗೊಂಡು ಬಂದು ಮಾಗಡಿ ರಸ್ತೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ತನಿಖೆ ಮುಂದುವರೆದಿದೆ. ಸಿಕ್ಕಿಬಿದ್ದ ವಿಶ್ವನಾಥನನ್ನ ಮಾಗಡಿ ರಸ್ತೆಯ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ರು. ಆರೋಪಿ ವಿರುದ್ಧ ಉಮಾಪತಿ ಫಿಲ್ಮ್ ಮ್ಯಾನೇಜರ್ ಶ್ರೀಕಾಂತ್ ದೂರು ಕೊಟ್ಟಿದ್ದಾರೆ. ವಿಶ್ವನಾಥ್ ಬಳಿ ಹಲವು ಸಿನಿಮಾ ಪೈರಸಿ ಲಿಂಕ್ ಸಿಕ್ಕಿದ್ದು ಖಾಕಿ ಪಡೆ ಡ್ರಿಲ್ ಮಾಡ್ತಿದೆ. ಸಿನಿಮಾ ಲಿಂಕ್ ಕಳಿಸಿ ಹಣ ಪಡೆಯುತ್ತಿದ್ದ ಪೈರಸಿ ಪಿಶಾಚಿಗಳಿಗೆ ಖಾಕಿ ಬಲೆ ಬೀಸಿದ್ದು ವಿಶ್ವನಾಥ್ ಮೊಬೈಲ್ ಸಂಪರ್ಕದ ಜಾಡು ಹಿಡಿದು ಶೋಧಿಸುತ್ತಿದ್ದಾರೆ. ಮಂಜುನಾಥ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, News 18 ಕನ್ನಡ, ಬೆಂಗಳೂರು.
ನಮ್ಮ ಬೆಂಗಳೂರು ಮುಂದುವರಿದ ಚಿಕ್ಕ ಬ್ರೇಕ್ ಆದ್ಮೇಲೆ. ಮೊನ್ನೆ ಮೊನ್ನೆಯಷ್ಟೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಓರ್ವ ವಿದ್ಯಾರ್ಥಿನಿ ಪ್ರಾಣ ಕಳ್ಕೊಂಡಿತ್ತು. ಕಳೆದ ಫೆಬ್ರವರಿ 7ರಂದು ಲಿಂಗರಾಜಪುರಂನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಜೀವ ರಸ್ತೆ ಗುಂಡಿಯಿಂದ ಹಾರ್ಹೋಗಿತ್ತು. ಈಗ ಅಂಥದ್ದೇ ಮತ್ತೊಂದು ದುರಂತಕ್ಕೆ ಮುನ್ನುಡಿ ಸಿದ್ಧಗೊಂಡಿದೆ. ಜನಸಂದಣಿಯ ಮಧ್ಯೆ ಜನರ ಜೀವಕ್ಕಾಗಿ ಬಾಯಿ ತೆರೆದು ಕೂತಿದೆ ಭಯಾನಕ ಮ್ಯಾನ್ ಹೋಲ್. ಇದು ಕೆಆರ್ ಮಾರ್ಕೆಟ್ನ ಅವೆನ್ಯೂ ರಸ್ತೆ ಸರ್ಕಲ್ ಬಳಿ ಯಮಾಸುರ ಮ್ಯಾನ್ ಹೋಲ್ ಆಗಿದೆ. ಕಳೆದ 5 ತಿಂಗಳಿನಿಂದಲೂ ಹಾಗೆ ಓಪನ್ ಇರುವ ಮ್ಯಾನ್ ಹೋಲ್ ಇದು. ಮಾರುಕಟ್ಟೆಯ ಹೃದಯ ಭಾಗದಲ್ಲಿ ಇರುವ ಈ ಮ್ಯಾನ್ ಹೋಲ್ ಮುಚ್ಚಲು ಈವರೆಗೂ ಬಿಬಿಎಂಪಿ ಮುಂದೆ ಬಂದಿಲ್ಲ. 5 ತಿಂಗಳಿನಿಂದ ಇದೇ ರೀತಿ ತೆರೆದಿದ್ದು ಮಕ್ಕಳು ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಜೀವ ಹೋಗಿಡುವ ಸಾಧ್ಯತೆ ಇದೆ. ಆದರೂ ಪಾಲಿಕೆ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಮಂಡಿಯಾಗಿ ಸುಮಾರು 3-4 ತಿಂಗಳಾಗಿದೆ. ಇದುವರೆಗೂ ಯಾರು ಬಿಬಿಎಂಪಿ ಅವರೇ ಆಗಲಿ ಯಾರೇ ಆಗಲಿ ಇದುವರೆಗೂ ನೋಡಿಲ್ಲ. ಅದನ್ನೆಲ್ಲ ನಾವೇ ಮುಚ್ಚಿದ್ದು, ಅದನ್ನು ಕೂಡ ಅವ್ರು ಬಂದು ನಮ್ಗೆ ಇದೇನಂತ ನೋಡಿಲ್ಲ. ಮಾತ್ರ ಎಲ್ಲ ಕ್ರೌಡ್ ಇರುತ್ತೆ, ಫುಲ್ ರಸ್ ಇರ್ತದೆ, ಜನಗಳು ಯಾರು ಒಳಗಡೆ ಬಿದ್ದರೆ ಯಾರು ಜವಾಬ್ದಾರಿ ಆಗ್ತಾರೆ? ಹಾಂ, ಇಲ್ಲಿದ್ದ ಬಂದು ಏನಾಗಿದೆ ಎತ್ತಾಗಿದೆ ಇಲ್ಲೇ ಓಡಾಡ್ತಾರೆ. ಎಲ್ಲ ಬಿಬಿಎಂಪಿ ಅವರು ಇಲ್ಲೇ ಇರ್ತಾರೆ. ಬಂದು ಏನು ಅಂತ ನೋಡ್ಕೊಂಡು ಅದನ್ನ ಕೆಲಸನೂ ಮಾಡಿಲ್ಲ. ಹಾಂ, ಇವ್ರು ಇನ್ನೇನು ಸರ್ ಕೆಲಸ ಮಾಡ್ತಾರ? ಎಲ್ಲ ರಾಜಕೀಯಗಳು ಬರೀ ರಾಜಕೀಯಗಳೇ ಮಾಡ್ಕೊಂಡಿದ್ರು ಹೆಂಗ್ ಸರ್ ಇವರು? ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು ಬಲ.